ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕನ್ನಡ ಸಾಹಿತ್ಯ ಪರಿಷತ್ತು, ಗಡಿನಾಡ ಘಟಕ ಗೋವಾ ರಾಜ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಬಿಚೋಲಿಯಾ ಶಿರೋಡ್ಕರ್ದಲ್ಲಿ ಉತ್ತರ ಗೋವಾ ಜಿಲ್ಲಾ ಮತ್ತು ತಾಲೂಕಾ ಘಟಕಗಳ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ 1ನೇ ವಾರ್ಷಿಕೋತ್ಸವ ಜೊತೆಗೆ 68ನೆಯ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯಾಧ್ಯಕ್ಷ ಸಿದ್ದಣ್ಣ ಮೇಟಿಯವರು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸದ್ಯ 78 ಲಕ್ಷಕ್ಕೂ ಹೆಚ್ಚು ಸದಸ್ಯರಾಗಿದ್ದಾರೆ. ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರ ನೇತೃತ್ವದಲ್ಲಿ ಡಿಜಿಟಲ್ ಹಾಗೂ ತಮ್ಮ ಇಚ್ಛಾಶಕ್ತಿಯ ಮೂಲಕ ಕಸಾಪ ಸದಸ್ಯರನ್ನ ಗಣನೀಯ ರೀತಿಯಲ್ಲಿ ಹೆಚ್ಚಳ ಮಾಡಿದ್ದಾರೆ. ಅದೇ ರೀತಿಯಾಗಿ ಗೋವಾದಲ್ಲಿಯೂ ಕೂಡ ಇಂದು ಪದಗ್ರಹಣ ಮಾಡಿಕೊಳ್ಳುತ್ತಿರುವ ಕಸಾಪ ಉತ್ತರ ಗೋವಾ ಜಿಲ್ಲಾಧ್ಯಕ್ಷ ಮಡಿವಾಳಯ್ಯ ಗಣಾಚಾರ್ಯವರು ಗೋವಾದಲ್ಲಿ ಕಸಾಪ ಸದಸ್ಯತ್ವ ಅಭಿಯಾನವನ್ನು ಚುರುಕುಗೊಳಿಸಿರುವುದು ಅತ್ಯಂತ ಸಂತಸದ ಸಂಗತಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಇಷ್ಟಪಟ್ಟು ಜಿಲ್ಲಾ ಉತ್ತರ ಜಿಲ್ಲಾದ ಅಧ್ಯಕ್ಷರ ಹಾಕ್ತೀರಿ ಅಂತ ಕೇಳಿದಾರ ಅಂತ ಹೇಳಿದ್ರು. ಅದು ಇಷ್ಟ ಪಡದೇ ಆಗುದು ಬೇರೆ, ಇಷ್ಟಪಟ್ಟು ಆಗುದು ಬೇರೆ. ಅದಕ್ಕಾಗಿ ಅವ್ರು ಇನ್ನೂ ಪದಗ್ರಹಣ ಆಗೋಕ್ಕಿಂತ ಮೊದಲ ಸುಮಾರು ಜನರನ್ನ ಮೆಂಬರ್ಶಿಪ್ ಮಾಡಿದ್ರು. ಅದರಲ್ಲಿ ರಾತ್ರಿ ದಿವಸ ಹಾಕ್ಸಕ್ನೇ ನೋಡ್ತಿದ್ದೆ ನಾನು ಮೆಂಬರ್ಶಿಪ್. ಆದ್ರೆ ನಮ್ಮ ಪರಶುರಾಮಣ್ಣ ಕೊಲ್ಲಿ ಅವರು ಮತ್ತು ನಮ್ಮ ಬಂಡಿಪಪ್ಪ ಅವರು ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಅವರು ಇಂಟ್ರೆಸ್ಟ್ ತಗೊಂತಾ ಇಲ್ಲ. ಅವ್ರು ಯಾಕಂತ ಗೊತ್ತಿಲ್ಲ. 20,000 ಸದಸ್ಯರನ್ನು ಹೊಂದಿರತಕ್ಕಂತ ಸಂಸ್ಥೆ ಇತ್ತು. ಅದು ಈಗ 78 ಲಕ್ಷ ಸದಸ್ಯರನ್ನು ಹೊಂದಿರತಕ್ಕಂತ ಒಂದು ಸಂಸ್ಥೆ ಆಗಿದೆ. ಅದು ಕೇವಲ 1.5 ವರ್ಷದಲ್ಲಿ ನಮ್ಮ ನಾಡೋಜ ಮಹೇಶ್ ಜೋಶಿ ಅವರ ಒಂದು ಸಾಹಿತ್ಯದಲ್ಲಿ ಆಯ್ತು. ಇದು ಎಲ್ಲರೂ ಹೇಳಿದ್ರು ಹೇಳಿದ್ರು ಆಗ ಸಾಧ್ಯ ಇಲ್ಲ, ಹ್ಯಾಂಗ ಒಬ್ರು ಹಾಕಿರ್ತಾರೆ ಒಬ್ರು ಹಿಂಗಿರ್ತಾರೆ ಅಂತೇಳಿ ಅದನ್ನ ಹೇಳಿದ್ರು. ಆದ್ರೆ ಡಿಜಿಟಲ್ ಮುಖಾಂತರ, ಮೊಬೈಲ್ ಮುಖಾಂತರ, ಒಂದು ಇಚ್ಛಾಶಕ್ತಿ ಮುಖಾಂತರ ಒಂದು ಮಾಡಿದಂತ ಒಂದು ಹೆಸರು ನಾಡೋಜ ಮಹೇಶ್ ಜೋಶಿ. ಅದನ್ನ ಬಿಟ್ಟರೆ ಈಗ ಸೆಕೆಂಡ್ ನಮ್ಮ ಗೋವಾದಲ್ಲಿ ಮಡವಾಲಯ್ಯ ಗಣಾಚಾರ್ಯವರಿಗೆ ಸಂತಕ್ಕಂತ ಮಾತನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಾ ಹಸಿರೇನೆ ಅದಾವ, ಎಲ್ಲಾ ಹಸಿರೇನೆ ಅದಾವ. ಆ ಹಸಿರೇನೆ ಎಲ್ಲದಕ್ಕೂ ಉಪಯೋಗ ಆಗ್ತಾವ. ಆದ್ರೆ ಒಂದು ಮಾತು ಹೇಳ್ತಾರ ಹಿರಿಯರು, ಬಾಳೆ ಉಂಡು ಒಗಿಯುವ ಪತ್ರಿಕೆ ಆಗಿರ್ತದೆ ದುರಾಕಾರ ಇದ್ರ. ಅದು ದುರಾಕಾರ ಇದ್ರ ಬಾಳೆ ಶ್ರೇಷ್ಠ ಕೃಷಿಯ ಪುರಸ್ಕಾರ ಪಡೆದನ್ನುವಂತ ಒಂದು ವ್ಯಾಖ್ಯೆ ಇರ್ತದೆ. ಆದ್ರೆ ಅದನ್ನ ಅದ್ರ ದುರಾಕಾರಕ್ಕೆ ಕಟ್ ಮಾಡಿ ತಂದು ಅನ್ನ ನೀರು ಹಾಕಿ ಎಲ್ಲ ಚೆಲ್ಲಿ ಅದನ್ನ ಬಳಿಕ ಗೋವಾದಲ್ಲಿರುವ ಜಿಲ್ಲಾ ಮತ್ತು ತಾಲೂಕಾ ಘಟಕದ ವತಿಯಿಂದ ಮುಂಬರುವ ದಿನಗಳಲ್ಲಿ ಸದಸ್ಯತ್ವ ಅಭಿಯಾನವನ್ನು ಚುರುಕುಗೊಳಿಸಬೇಕು. ಪ್ರತಿಯೊಬ್ಬ ಪದಾಧಿಕಾರಿಗಳು ಕೂಡ ಸದಸ್ಯತ್ವ ಹೆಚ್ಚಳಕ್ಕೆ ಪ್ರಯತ್ನಿಸಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾ ಹಾಗೂ ತಾಲೂಕಾ ಘಟಕಗಳು ಕೂಡ ಪ್ರಯತ್ನಿಸಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಸಂಗೀತ ಕಾರ್ಯಕ್ರಮ, ಜೋಗತಿ ನೃತ್ಯ, ಹಾಸ್ಯ ಕಾರ್ಯಕ್ರಮ ಸೇರಿದಂತೆ ಇನ್ನೂ ಹಲವಾರು ಮನರಂಜನೆ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಕಸಾಪ ಉತ್ತರ ಗೋವಾ ಜಿಲ್ಲಾಧ್ಯಕ್ಷ ಮಡಿವಾಳಯ್ಯ ಗಣಾಚಾರಿ, ವಿಜಯಪುರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನೀಲಮ್ಮ ಮೇಟಿ, ಕವಿಶೈಲ ಕನ್ನಡ ಸಂಘ ಮಾಪ್ಸ ಅಧ್ಯಕ್ಷ ಶಂಭು ಶೆಟ್ಟರ್ ಮತ್ತಿತರರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ರೈಟ್ ಕ್ಲಿಕ್ ನ್ಯೂಸ್ ಗೋವಾ.